ಶ್ರೀ ಪರಂಜ್ಯೋತಿ ಪರಾತ್ಪರ ಪರಂದಾಮ ಪರಂ ಬುರುಂ ಬುರುಂ ಪರಮಾತ್ಮನು ಈ ಎರಡು ಕಣ್ಣುಗಳನ್ನು ಯಾಕೆ ಕೊಟ್ಟ? ಯಾಕೆ ಈ ಬ್ಯೂಟಿಫುಲ್ ಪ್ರಪಂಚ ಇಂಚಿಂಚು ನೋಡ್ಲಿ ಅಂತ ಕೊಟ್ಟ? ಓಹೋ, ಈ ಪ್ರಪಂಚದಾಗೆ ಚಂದಾನೆ ಹೆಣ್ಣನ್ ಯಾಕಿಟ್ಟ? ಯಾಕಪ್ಪ ಈ ನರಮಂಸ ನಿರ್ವಂಸ ಆಗದಿರ್ಲಿ ಅಂತ ಇಟ್ಟ? ಓಹೋ, ಯಾವಾಗ ಏನೇನು ಹೇಗೆಲ್ಲ ನಡಿಬೇಕು ಅದೇ ರೀತಿ ನಡೀತಿದ್ರೆ ಹೇಳು ಗುರುವೆ. ಬಲು ಚಂದ ಗಂಡು ಹೆಣ್ಣು ಚಂದ ಎರಡು ಜೊತೆಗಿರ ಚಂದ ಇದುವೇ ದೇವರ ಬಂದ. ಹೆಣ್ಣೆಂದರೇನು ಹೇಳ ಬಂಗಾರ ಬೆಳೆಯ ಹೊಲ ಬರಡಾಗ ಬಿಡಬಾರದು ಗುರುವೇ ವೈರಾಗ್ಯ ಬರಬಾರದು. ದ್ರೋಹ ಆದ್ರೂ ಆತ್ಮಕ್ಕೆ ದ್ರೋಹ ಮಾಡಬಾರ್ದು ಮಾಡಬಾರ್ದು. ಕಾಲ್ ಕಾಲಕ್ಕೆ ಏನೇನ್ ಕೇಳುತ್ತೋ ಅದನ್ನ ಕೊಡದೇ ಇದ್ರೆ ಆತ್ಮಕ್ಕೆ ಶಾಂತಿ ದೊರಕಲಾರದು. ಹೌದಪ್ಪ, ಯಾಕೆಂದ್ರೆ ಈ ದೇಹ ಎಂಬುದು ಎಲ್ಲಾ ರಸಗಳು ಬರೆದ ಪರಿಪಕ್ವವಾದ ಪಾತ್ರೆ. ಹೌದು, ಬೇಡಿದವರಿಗೆ ಇದರ ಸವಿ ಉಣಿಸಿದರೆ ಬಾಳು ಸಾರ್ಥಕ ಅಂತಾರೆ. ಯಾರು? ಭೋಗಾನಂದ ಜಗ್ಗೇ ಸ್ವಾಮಿ ಮಡಗೂರು ಮಠದಯ್ಯ. ನಾರಿಸೂರ ಗೆಲುವು ಸೃಷ್ಟಿಲಿಂತ ಚೆಲುವು ಯಾಕಾಗಿಟ್ಟ ಗುರು ಏನು ಬ್ಯಾಡ ಅಂತಿದ್ರೆ ಯಾಕಿಂತ ನಲಿವು. ಲೋಕದ ಚಂದ ನೋಡಿ ಆನಂದವಾಗಿರು ಸೌಭಾಗ್ಯ ಬಂದಾಗಲೇ ಮನವೇ ಯಾಕಿಂತ ವೈರಾಗ್ಯವು. ಪ್ರೀತಿಯ ಸವಿಯುಂದರೆ ಮನವೇ ಸಾಧಕ ಈ ಜನ್ಮವು. ಶಕುಂತಲೆ ದುಷ್ಯಂತ ಮಹಾರಾಜನನ್ನು ಸೇರದೆ ಹೋಗಿದ್ದಿದ್ರೆ ಏನಾಗ್ತಿತ್ತು? ಪಾಪ ಆಶ್ರಮದಲ್ಲೇ ಶಬರಿಯಾಗಿ ಸನ್ಯಾಸಿಯಾಗುತ್ತಿದ್ದು. ಹೌದೌದು, ಆಗ ಭರತನಂತ ಪುತ್ರ ರತ್ನನ ಜನನ ಆಗುತ್ತಿರಲಿಲ್ಲ, ಭರತ ಕಂಡವೇ ಇರ್ತಿರ್ಲಿಲ್ಲ. ಹೌದು, ಮಹಾದೇವಿಯಕ್ಕ ಶರಣೆಯಾದ್ರು ಶ್ರೀ ಚನ್ನಮಲ್ಲಿಕಾರ್ಜುನನನ್ನೇ ಪ್ರೀತಿಸಲಿಲ್ವೇ ಅಲ್ವೇ? ಮೀರಾಬಾಯಿ ಸತಿಯಾದ್ರು ಶ್ರೀ ಕೃಷ್ಣ ಪರಮಾತ್ಮನನ್ನೇ ಪತಿಯನ್ನಲಿಲ್ವೇ? ಸತಿಗೊಬ್ಬ ಪತಿ ಎಂಬುದೇ ಪ್ರಕೃತಿ ಪುರುಷನ ನಿಯಮವಲ್ಲವೇ? ಇದಕ್ಕೆ ತದ್ವಿರುದ್ಧವಾಗಿ ಹೇಳಪ್ಪ. ನಾರಿ ಮುನಿದರೆ ಮಾರಿ ಒಲಿದರೆ ಸುಕುಮಾರಿ ಹೆಣ್ಣಿಂದಲೇ ಮಹಾಭಾರತ ರಾಮಾಯಣ ಹೆಣ್ಣಿಂದೇ ನಿರ್ಮಾಣ ಹೆಣ್ಣಿಂದೇ ಪುರಾಣ ಲೋಕ ನಿಯಮ ಪ್ರೇಮ ಪ್ರೇಮ ಇದ್ದ ಕ್ಷೇಮ ಪುರುಷ ಬೇಡ ಮಾಮ ಹಾಕೋ ಒಂದ್ ಕಾಮ ಆತ್ಮದ
ಒಳಗೆ ಆತ್ಮ ಸೇರಿಸೋ ಪರಮಾತ್ಮ, ಮಳೆ ಬಂದ್ರೆ ತಾನೇ ಬೆಳೆ, ಮನವೇ ಇದುವೇನೆ ಒಲವಾಗಲೇ.